ನಮಸ್ಕಾರ, ಸುದ್ದಿ ಮಧ್ಯಾಹ್ನಕ್ಕೆ ಸ್ವಾಗತ. ನಾನು ಶಿವರಾಜ್. ಈ ಕ್ಷಣದ ಅಪ್ಡೇಟ್ಸ್ ಎಂದು ನೋಡಮ್ಮನ್ನಿ. ಮೂರು ಸಲ ಜಿಲ್ಲಾ ಪಂಚಾಯತ್ ಸದಸ್ಯ, 2013ರಲ್ಲಿ ಶಾಸಕನಾಗಿ 5 ವರ್ಷ ಸೇವೆ ಸಲ್ಲಿಸಿರುವ ಬಡವರ ಒಡನಾಡಿ, 2018ರ ವಿಧಾನಸಭಾ ಚುನಾವಣೆಯಲ್ಲಿ ಸೋತರೂ ಸಹ ಬಡವರ ಜನರ ಸೇವೆಯನ್ನ ಮಾಡುತ್ತಿರುವ ಪಿಆರ್ ಸುಧಾಕರ್ ಲಾಲ್ ಕೊರಟಗೆರೆ ಕ್ಷೇತ್ರದ ನಿಜವಾದ ಜನನಾಯಕ ಹೇಗೆಂದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಕೊರಟಗೆರೆಯಲ್ಲಿ ಬಣ್ಣಿಸಿದ್ದಾರೆ. ಕೊರಟಗೆರೆ ಪಟ್ಟಣದ ಪಂಚಾಯಿತಿ ಆವರಣದಲ್ಲಿ ಜಾತ್ಯತೀತ ಜನತಾ ದಳ ಪಕ್ಷದ ವತಿಯಿಂದ ಬುಧವಾರ ಏರ್ಪಡಿಸಲಾಗಿದ್ದ ಜನತಾ ಜಲಧಾರೆ ರಥಯಾತ್ರೆ ವೇದಿಕೆಯ ಕಾರ್ಯಕ್ರಮದಲ್ಲಿ ಉದ್ಘಾಟಿಸಿ ಮಾತನಾಡಿದರು. ಕರ್ನಾಟಕ ರಾಜ್ಯ ರೈತಪಿ ವರ್ಗ ಸಂಕಷ್ಟದ ಸ್ಥಿತಿಗೆ ತಲುಪಿದ್ದಾರೆ. ಎತ್ತಿನಹೊಳೆ ಯೋಜನೆಯ ಕಾಮಗಾರಿ ತೂಗಿಗತ್ತಿ ಮೇಲೆ ನಿಂತಿದೆ. ಕರ್ನಾಟಕ ರಾಜ್ಯದ ರೈತರಿಗೆ ಸಮರ್ಪಕ ನೀರಾವರಿ ಯೋಜನೆ ರೂಪಿಸುವುದೇ ಜನತಾ ಜಲಧಾರೆಯ ಉದ್ದೇಶ. ರೈತಪಿ ವರ್ಗ ಮತ್ತು ಬಡಜನರ ಅಭಿವೃದ್ಧಿಗೆ ಸದಾ ಚಿಂತಿಸುವ ಪ್ರಾದೇಶಿಕ ಪಕ್ಷಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಎಂದು ತಿಳಿಸಿದರು. ಈ ವ್ಯಕ್ತಿಯ ಎಲ್ಲರ ಗುಣಗಳನ್ನು ನಾನು ಸೂಕ್ಷ್ಮವಾಗಿ ಗಮನಿಸಿದ್ದೇನೆ. ಪಕ್ಷನಿಷ್ಠೆಗೆ ತಂದೇ ಆದಂತಹ ಒಂದು ಕೊಡುಗೆ ಕಮಿಟ್ಮೆಂಟ್ ಇದೆ. ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಂತ ಲಾಲವರು ಈ ಕ್ಷೇತ್ರದಲ್ಲಿ ಕಳೆದ ಸಾರಿ ಒಂದು ಸಾರಿ ತೋರಿಸಿದ್ದೇನೆ. ಅದಕ್ಕೆ ಅನೇಕ ಕಾರಣಗಳಿವೆ. ಆದರೂ ಜಗ್ಲಿಗ ಅಷ್ಟೇ ನಿಷ್ಠೆಯಿಂದ ನಾನು ಕುಮಾರಣ್ಣವರ ಕಾರ್ಯಕ್ರಮದೊಂದಿಗೆ ನಿಂತು ಹೋರಾಟ ಮಾಡಿ ನಾನು ಮತ್ತೆ ಅಧಿಕಾರಕ್ಕೆ ಬಂದು ಪಕ್ಷಕ್ಕೆ ಹೆಸರನ್ನು ತರ್ತೇನೆ ಅಂತ ಹೇಳಿ ಯಾವ ದಾರಿದ್ದಾರೆ ಇಷ್ಟು ನಮ್ಮೆಲ್ಲ ಬಂಧುಗಳನ್ನು ಸೇರಿಸಿದ್ದಾರೆ. ಅದನ್ನು ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಮಾತನಾಡಿ, ಕೊರಟಗೆರೆ ಕ್ಷೇತ್ರದ ಜನಸಾಮಾನ್ಯರ ಧ್ವನಿ ನಮ್ಮ ಪಿಆರ್ ಸುಧಾಕರ್ ಲಾಲ್. ಕಾಂಗ್ರೆಸ್ ನಾಯಕರ ಆಮಿಷ ಮತ್ತು ಒತ್ತಡಗಳಿಗೆ ಜೆಡಿಎಸ್ ಪಕ್ಷ ಮಣಿಯುವುದಿಲ್ಲ. 2023ರ ವಿಧಾನಸಭಾ ಚುನಾವಣೆಗೆ ಕೊರಟಗೆರೆ ಕ್ಷೇತ್ರದ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಪಿಆರ್ ಸುಧಾಕರ್ ಲಾಲ್ ಮಾತ್ರ. ಕಾರ್ಯಕ್ರಮ ಕೊಟ್ಟಿದ್ದೇವೆ, ದಯವಿಟ್ಟು ನಿಮ್ಮಲ್ಲಿ ಮನವಿ ಮಾಡ್ತೇನೆ. ಸುಧಾಕರ್ ಲಾಲ್ ಅವರು ಪ್ರತಿಯೊಬ್ಬ ಸಾಮಾನ್ಯ ನಾಗರಿಕರ ಜೊತೆ ಬೆರೆತು ಕೆಲಸ ಮಾಡತಕ್ಕಂಥ ವ್ಯಕ್ತಿ, ಏನು ದೊಡ್ಡ ಶ್ರೀಮಂತ ಅಲ್ಲ, ದೊಡ್ಡ ಶ್ರೀಮಂತ ಅಲ್ಲ. ನಿಮಗೆ ಯಾವಾಗ ಬೇಕಾದರೂ ನಿಮಗೆ ಸಿಕ್ತಕ್ಕಂಥ ಒಬ್ಬ ಜನನಾಯಕ, ಜನಸೇವಕ. ದಯವಿಟ್ಟು ಈ ಚುನಾವಣೆಯಲ್ಲಿ ಯಾವುದೇ ಆಮಿಷಗಳಿಗೆ ಒಳಗಾಗಲಿ, ಅವ್ರನ್ನ ಆಯ್ಕೆ ಮಾಡಿ ಕಳಿಸ್ಕೊಡಿಕೆ ಅವರಿಗೆ ಚರ್ಚೆ ಮಾಡ್ತಾ ಇದ್ರು. ನನಗೆ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ, ಸುಧಾಕರ್ ಲಾಲ್ಗೆ ನಾವು ಬೆಂಗಳೂರು ಮಟ್ಟದಲ್ಲಿ ಮಾತನಾಡಿ ಅವರಿಗೆ ಟಿಕೆಟೇ ಸಿಗದಾಗ ಮಾಡ್ತೀವಿ. ಇದು ಅಪಪ್ರಚಾರ ನಡೀತಿದೆ. ಆ ಪ್ರಶ್ನೆ ಇಲ್ಲ. ಇಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ, ನಮ್ಮ ರಾಜ್ಯ ಘಟಕದ ಅಧ್ಯಕ್ಷರಿದ್ದಾರೆ. ಅವರಿಬ್ಬರ ಸಮ್ಮುಖದಲ್ಲಿ ಹೇಳ್ತಾ ಇದ್ದೇನೆ, ಯಾವ ಒತ್ತಡಗಳಿಗೂ ಮಣಿಯ ಪ್ರಶ್ನೆ ಇಲ್ಲ. ಸುಧಾಕರ್ ಲಾಲೆ ಜಾತ್ಯತೀತ ಜನತಾ ದಳದ ಅಭ್ಯರ್ಥಿ. ಯಾವುದೇ ಕಾರಣಕ್ಕೂ ಇಂಥ ಅಪಪ್ರಚಾರಕ್ಕೆ ಬಲಿಯಾಗಬೇಡಿ, ಬೆಳೆಸಿದ್ದೀರಿ. ಇಂಥ ಒಬ್ಬ ಉತ್ತಮವಂತ ಜನಸೇವಕನಿಗೆ ತಾವು ಆಶೀರ್ವಾದ ಮಾಡಿ ಈ ಭಾಗದಲ್ಲಿರ್ತಕ್ಕಂಥ ಬಡತನ ಇರುವಂತಕ್ಕಂಥದ್ದನ್ನು ನೋಡಿದ್ದೇನೆ. ಮಧುಗಿರಿ ಕ್ಷೇತ್ರದ ಬಗ್ಗೆ ನನಗೆ ಒಂದು ಕಡೆ ಇನ್ನೂ ನೋವಿದೆ. ಆ ಕ್ಷೇತ್ರದ ಜನ ಯಾವ ರೀತಿಯಲ್ಲಿ. ಕರ್ನಾಟಕದ ಎಚ್ಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಮಾತನಾಡಿ, ಪರಮೇಶ್ವರ್ನ ನಿಮಗೆ ದೆಹಲಿಯಲ್ಲಿ ರಾಹುಲ್ ಗಾಂಧಿಯ ಚಿಂತೆ, ನಮ್ಮ ಕುಮಾರಣ್ಣನಿಗೆ ಕರ್ನಾಟಕದ ರೈತರ ಚಿಂತೆ. ಕೊರಟಗೆರೆ ಕ್ಷೇತ್ರದಿಂದ ಪಿಆರ್ ಸುಧಾಕರ್ ಲಾಲ್ 2023ರ ಚುನಾವಣೆಯಲ್ಲಿ ಶಾಸಕನಾಗಿ ಗೆಲ್ಲುವುದು ಖಚಿತ. ವೀರಶೈವ ಮುಖಂಡರುಗಳು ಸುಧಾಕರ್ ಹತ್ರ ಏನಾದ್ರು ಏನು ಸಮಾಜ ಇಟ್ಕೊಂಡಿದ್ದಾರೋ ಏನೋ ಗೊತ್ತಿಲ್ಲ. ಬ್ಯಾಕ್ವರ್ಡು, ಫಾರ್ವರ್ಡು, ಬ್ರಾಹ್ಮಣರು, 5,000 ಜನ ಲಂಬಾಣಿಯರಿಲ್ಲ ನೀವು. ಆದರೂ ಇವತ್ತು 100,000 ಜನರು ಬಂಗಲ ನೀವು ಪಡ್ಕೊಂಡಿದ್ದಾರಲ್ಲ, ಭಾರಿ ಸೇವೆ. ಎಲ್ಲಿ ಕಷ್ಟ ಇದೆಯೋ ಅಲ್ಲಿ ಸುಧಾಕರ್ ಸ್ಪಂದಿಸ್ತಾರೆ.
ಇವತ್ತು ಟ್ಯೂಬ್ವೆಲ್ ಕೇಳಿ, ನನಗೆ ಟ್ಯೂಬ್ವೆಲ್ ಬಂದು ಕೇಳಿ ಭಾರಿ ಸಂತೋಷ ಆಯಿತು. ನಮ್ಮವರೆಲ್ಲ ಸಮಾಜದವ್ರು ಹೇಳಿದ್ದಾರೆ, ಹೋದ ಸಲ ಹೌದು ಸರ್, ನಾವು ಬಿ ಜೆ ಪಿ ಬಿ ಟೀಮು ಅಂತೇಳಿ ನಾವು ಕಾಂಗ್ರೆಸ್ಗೆ ಕೊಟ್ಬಿಟ್ವಿ, ತಪ್ಪಾಯಿತು. ಯಾರ್ರಿ ಬಿ ಜೆ ಪಿ ಬಿ ಟೀಮು? ಈ ದೇವೇಗೌಡರನ್ನ ಸೋಲಿಸ್ದವ್ರು ಇವತ್ತು ಕಾಂಗ್ರೆಸ್ನವ್ರು ಅಲ್ವೇನ್ರಿ? ಬಿ ಜೆ ಪಿ ಅವರ ನಾವು ಅವ್ರ ಜೊತೆಗೆ ಸಂಬಂಧ ಇಟ್ಕೊಂಡು ಮುಂಡೇವ ಅವ್ರ ಜೊತೆಲಿ ಕೂತ್ಕೊಂಡು ದೇವೇಗೌಡರನ್ನ ಇಳಿಸಿದ್ದೆ ಯಾರು ಪ್ರಧಾನಮಂತ್ರಿ ಪದವಿಯಿಂದ? ಸೀತಾರಾಮ ಕೇಸರಿ ಕಾಂಗ್ರೆಸ್ ಅಲ್ವಾ? ಕೋಟಗೆರೆ ಕ್ಷೇತ್ರದ ಮಾಜಿ ಶಾಸಕ ಪಿ ಆರ್ ಸುಧಾಕರ್ ಲಾಲ್ ಮಾತನಾಡಿ, ಕರ್ನಾಟಕ ರಾಜ್ಯಕ್ಕೆ ಗ್ರಾಮ ವಾಸ್ತವ್ಯ ಮತ್ತು ಜನತಾ ದರ್ಶನ ಪರಿಚಯಿಸಿದ ಕರುನಾಡಿನ ಪ್ರಥಮ ಸಿಎಂ ನಮ್ಮ ಎಚ್ ಡಿ ಕುಮಾರಸ್ವಾಮಿ. 26,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದ ರೈತ ನಾಯಕ. ಪೇಪರಲ್ಲಿ ನೋಡಬಹುದಾಗಿತ್ತು, ಟಿವಿಯಲ್ಲಿ ನೋಡಬಹುದಾಗಿತ್ತು, ಹತ್ರ ಹೋಗಬೇಕಾಗ್ತಿರ್ಲಿಲ್ಲ. ಆದ್ರೆ ಕುಮಾರಣ್ಣನವರು ಮುಖ್ಯಮಂತ್ರಿ ಆಗ್ತಿದ್ದಾಗೇನೆ ಜನತಾ ದರ್ಶನವನ್ನ ಮಾಡಿದ್ರು. ಯಾವ ಕಟ್ಟ ಕಡೆಯ ನಮ್ಮ ಜನ ಇದ್ದಾರೆ ಅವರು ತಮ್ಮ ಸಂಕಷ್ಟಗಳನ್ನ ಹೇಳ್ಕೊಳ್ಳಕ್ಕೆ ಒಂದು ವೇದಿಕೆಯನ್ನ ಮಾಡಿದ್ರು ಜನತಾ ದರ್ಶನದ ಮೂಲಕ, ಹಾಗೂ ಗ್ರಾಮ ವಾಸ್ತವ್ಯವನ್ನ ಕೂಡ ಮಾಡಿದ್ರು. ಆ ನಂತರ ಎರಡನೇ ಬಾರಿ ಆಗುವಂತ ಸಂದರ್ಭದಲ್ಲಿ ಮಾತನ್ನ ಕೊಟ್ಟಿದ್ರು, ಏನು ಸಾಲ ಮನ್ನಾ ಮಾಡ್ತೀನಿ ನಾನು, ರೈತರ ಸಂಪೂರ್ಣ ಮನ್ನಾವನ್ನ ಮಾಡ್ತೀನಿ ನನ್ನ ಮುಖ್ಯಮಂತ್ರಿ ಆಗಿ ಮಾಡಿದ್ರೆ ಅಂತ. ದೇವರ ಅದೃಷ್ಟದಿಂದ ಅವರು ಮುಖ್ಯಮಂತ್ರಿ ಆದ್ರು, ಆದ್ರೆ ಪೂರ್ಣ ಬಹುಮತದ ಮುಖ್ಯಮಂತ್ರಿ ಆಗ್ಲಿಲ್ಲ, ಅದು ದುರಾದೈವ. ಆದ್ರೂ ಕೂಡ ಅವರು ಹಠವನ್ನ ಮಾಡಿದ್ರು. ನಾನು ಮಾತನ್ನ ಕೊಟ್ಟಿದ್ದೇನೆ ರೈತರಿಗೆ, ಆ ರೈತರ ಸಾಲವನ್ನು ನಾನು ಮನ್ನಾ ಮಾಡೇ ಮಾಡ್ತೀನಿ ಅಂತ ಹೇಳಿ ಸುಮಾರು 25,000 ಕೋಟಿಯ ಸಾಲವನ್ನ ಮನ್ನಾ ಮಾಡಿದ್ರು. ಇನ್ನು ಕಡೆಯದಾಗಿ ಈ ಬಾರಿ ಮತ್ತೆ 20-23ರ ಚುನಾವಣೆ, ಈ ಚುನಾವಣೆಯಲ್ಲಿ ಇನ್ನೊಂದು ಮಾತನ್ನ ಕೊಡ್ತಾ ಇದ್ದಾರೆ. ಈ ಒಂದು ಜಲಧಾರೆ ಅಂತಕ್ಕಂತ ಕಾರ್ಯಕ್ರಮ ಏನಿದೆ, ಇದು ಈ ರಾಜ್ಯದಲ್ಲಿರ್ತಕ್ಕಂಥ ನೀರಾವರಿ ಯೋಜನೆಗಳೇನಿದೆ ಆ ಯೋಜನೆಗಳನ್ನು ಪೂರ್ಣಗೊಳಿಸ್ತಕ್ಕಂಥದ್ದು, ನಮ್ಮ ರೈತರ ಜಮೀನುಗಳಿಗೆ ನೀರನ್ನು ಹರಿಸ್ತಕ್ಕಂಥ ಕೊಡ್ತಕ್ಕಂಥ ಯೋಜನೆ ಇದು ಜನತಾ ಜಲಧಾರೆ ಅಂತೇಳಿ ನಾನಾದರೂ ಈ ಸಂದರ್ಭದಲ್ಲಿ ಹೇಳ್ತೇನೆ. ಕೋಟಗೆರೆ ಕ್ಷೇತ್ರದ 6 ಹೋಬಳಿಯಲ್ಲಿ ಜನತಾ ಜಲಧಾರೆ ರಥಯಾತ್ರೆ ಯಶಸ್ವಿಯಾಗಿ ಪಟ್ಟಣದಲ್ಲಿ ವೇದಿಕೆಯ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಕೋಟಗೆರೆ ಪಟ್ಟಣದ ಸರ್ಕಾರಿ ಬಸ್ ನಿಲ್ದಾಣದಿಂದ ಮುಖ್ಯ ರಸ್ತೆಯ ಮೂಲಕ ಪಟ್ಟಣ ಪಂಚಾಯಿತಿ ವೇದಿಕೆಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಮತ್ತು ಮಾಜಿ ಶಾಸಕ ಪಿ ಆರ್ ಸುಧಾಕರ್ ಲಾಲ್ ಆಗಮಿಸಿದರು. ವೇದಿಕೆ ಕಾರ್ಯಕ್ರಮದಲ್ಲಿ 6,000ಕ್ಕೂ ಅಧಿಕ ಜೆಡಿಎಸ್ ಮುಖಂಡರುಗಳು ಮತ್ತು ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ವೇದಿಕೆಯಲ್ಲಿ ಯುವ ಜೆಡಿಎಸ್ ಘಟಕ, ಪಟ್ಟಣ ಪಂಚಾಯಿತಿ ಆಡಳಿತ ವರ್ಗ, ಅಲ್ಪಸಂಖ್ಯಾತ ಸಮುದಾಯ ಮತ್ತು ಯುವ ಕಾರ್ಯಕರ್ತರು, ಮಾಜಿ ಪ್ರಧಾನ ಎಚ್ ಡಿ ದೇವೇಗೌಡರು, ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಮತ್ತು ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂಗೆ ಸನ್ಮಾನಿಸಿ ಗೌರವಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಮಧುಗಿರಿ ಶಾಸಕ ವೀರಭದ್ರಯ್ಯ, ಎಂಎಲ್ಸಿ ತಿಪ್ಪೇಸ್ವಾಮಿ, ತುಮಕೂರು ಜೆಡಿಎಸ್ ಜಿಲ್ಲಾಧ್ಯಕ್ಷ ಅಂಜಿನಪ್ಪ, ಪ್ರಧಾನ ಕಾರ್ಯದರ್ಶಿ ಮಹಾಲಿಂಗಪ್ಪ, ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಪ್ರೇಮ್ ಶಿವರಾಮಯ್ಯ, ಜೆಡಿಎಸ್ ಕಾರ್ಯಾಧ್ಯಕ್ಷ ನರಸಿಂಹರಾಜು ಮತ್ತಿತರರು ಭಾಗವಹಿಸಿದ್ದರು. ಎನ್ಮೂರ್ತಿ, ಅಮೋಕ್ ಟಿವಿ, ಕೊರಟಗೆರೆ. ದಲಿತರ ಕೇರಿಗೆ ದೇವರನ್ನ ಕಳುಹಿಸಲು ಗ್ರಾಮಸ್ಥರು ಹಿಂದೇಟು ಹಾಕಿದ್ದಾರೆ. ದೇವರ ಮೆರವಣಿಗೆಗೆ ಕಳುಹಿಸಿಯಿಂದ ದಲಿತರ ಮೇಲೆ ದೌರ್ಜನ್ಯ ನಡೆಸಿರುವಂತಹ ಘಟನೆ ನಡೆದಿದೆ. ಎಲ್ಲಿ ಅಂತೀರಾ, ಇಷ್ಟೋರು ನೋಡ್ಕೊಂಡು ಬನ್ನಿ. ತುಮಕೂರು ಜಿಲ್ಲೆಯ ತೆಪಟೂರು ತಾಲೂಕಿನ ಹುಣಸೆಘಟ್ಟ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. ಮುಜರಾಯಿ ಇಲಾಖೆಗೆ ಸೇರಿರುವ ಆಂಜನೇಯ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಗ್ರಾಮದಲ್ಲಿ ಆಂಜನೇಯ ಸ್ವಾಮಿಯ ಜಾತ್ರಾ ಮಹೋತ್ಸವ ನಡೆಯುತ್ತೆ. ಇನ್ನು ಸಂಪ್ರದಾಯದಂತೆ ನಡೆದುಕೊಂಡು ಬಂದಿರುವ ಜಾತ್ರೆ ಇದೇ 23-24 ಗ್ರಾಮದಲ್ಲಿ ಆಂಜನೇಯ ಸ್ವಾಮಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಗ್ರಾಮದ ತುಂಬ ಆಂಜನೇಯ ಸ್ವಾಮಿ, ದೊಡ್ಡಮ್ಮ, ಚಿಕ್ಕಮ್ಮ ದೇವರುಗಳನ್ನು ಮೆರವಣಿಗೆ ಮಾಡಿದ್ದ ಗ್ರಾಮಸ್ಥರು ಪರಿಶಿಷ್ಟ ಜಾತಿಯ ಜನರಿರುವ ದಲಿತರ ಕಾಲೋನಿ ಬರುತ್ತಿದ್ದಂತೆ ಹಾಗೆ ದೇವರನ್ನ ಮೆರವಣಿಗೆ ಮಾಡದೆ ವಾಪಸ್ ಕರೆದುಕೊಂಡು ಹೋಗಿದ್ದಾರೆ. ಹೇ ದೀಪಕ ಹುಷಾರು.
ಸವರ್ಣೀಯ ಮುಖಂಡರ ವರ್ತನೆಯ ವಿರುದ್ಧ ಆಕ್ರೋಶಗೊಂಡ ದಲಿತ ಕೇರಿ ಮುಖಂಡರು ನಾವು ಪೂಜೆ ಮಾಡಬೇಕು, ನಮ್ಮ ಕೇರಿಗೂ ದೇವರನ್ನ ಕಳುಹಿಸಿ ಎಂದು ಮನವಿ ಮಾಡಿದ್ದಾರೆ. ಸವರ್ಣೀಯರ ಮುಖಂಡರು ಮಾತ್ರ ನಾವು ದಲಿತರ ಬೀದಿಗೆ ದೇವರನ್ನ ಕಳುಹಿಸಲ್ಲ, ದಲಿತರ ಬೀದಿಗೆ ದೇವರ ಮೆರವಣಿಗೆ ಕರೆತಂದ್ರೆ ದೇವರಿಗೆ ಮೈಲಿಗೆ ಆಗುತ್ತೆ ಅಂತ ದಲಿತರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ದಲಿತ ಕಾಲೋನಿಯಲ್ಲಿರುವ ಲಕ್ಷ್ಮೀದೇವಿ ದೇವಸ್ಥಾನಕ್ಕೆ ಬಂದು ಮಂಗಳಾರತಿ ಮಾಡಿಸ್ಕೊಂಡು ಹೋಗಿ ಅಂತ ಪಟ್ಟು ಹಿಡಿದಿದ್ದ ದಲಿತರು ಕೊನೆಗೂ ದೇವರ ಮೆರವಣಿಗೆಯನ್ನ ದಲಿತರ ಕಾಲೋನಿಗೆ ಕಳುಹಿಸದೆ ಗ್ರಾಮಸ್ಥರು ದೌರ್ಜನ್ಯವೆಸಗಿದ್ದಾರೆ. ಜಾತಿ ನಿಂದನೆ ಮಾಡಿ ದಲಿತರ ವಿರುದ್ಧ ದೌರ್ಜನ್ಯ ಎಸಗಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಈಗ ಒಂದೂರಲ್ಲಿ ಗಲಾಟೆ ಆಗ್ಬಾರ್ದು, ಒಂದು ಕೋಮು ಗಲಭೆಗಳಲ್ಲಿ ಬಾಗಿಯಾಗಬಾರ್ದು ಅಂತ ನಾನು ಉದ್ದೇಶದಿಂದ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನೋಡುವಿನಕೆರೆ ಪೊಲೀಸ್ ಠಾಣೆ ಹಾಗೂ ತಿಪಟೂರು ತಹಶೀಲ್ದಾರ್ಗೆ ದೂರು ನೀಡಿದ್ದಾರೆ. ಈ ಸಂಬಂಧ ನೋಡುವಿನಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದೆ. ಮಂಜುನಾಥ್ ಹಾಲ್ಕುರ್ಕೆ, ಅಮೋಕ್ ಟಿವಿ, ತಿಪಟೂರು. ಬರಪೀಡಿತ ಬಯಲುಸೀಮೆಯಲ್ಲಿ ಕೆರೆಗಳನ್ನು ಅಭಿವೃದ್ಧಿ ಮಾಡಿ ಅಂತರ್ಜಲ ವೃದ್ಧಿ ಮಾಡಬೇಕೆಂದು ಸರ್ಕಾರಗಳು ಪರದಾಡ್ತಾ ಇರ್ತವೆ. ಸ್ಥಳೀಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕೈವಾರ ಹೋಬಳಿಯ ತಳಗವಾರ, ಕೈವಾರ, ಬನಹಳ್ಳಿ, ಪೆಂಚಮಾರನಹಳ್ಳಿ ಈ ಕೆರೆಗಳಲ್ಲಿ ಮಣ್ಣು ಮಾಫಿಯಾಗಳು ವಿಕೃತಪಡಿಸುತ್ತಿದ್ದರೂ ಕೂಡ ಯಾರು ಕೂಡ ತಲೆ ಕೆಡಿಸಿಕೊಳ್ತಾ ಇಲ್ಲ. ಇದರ ಒಂದು ವರದಿ ಇದೆ, ನೋಡ್ಕೊಂಬನಿ. ಈ ವಿಚಾರಕ್ಕೆ ಸಂಬಂಧಪಟ್ಟ ಕಂದಾಯ ಇಲಾಖೆ ಮತ್ತು ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಮಾತ್ರ ಕಣ್ಣು ಮುಚ್ಚಿ ಕುಳಿತಿರುವುದು, ಅಧಿಕಾರಿಗಳೇ ಕೆರೆಗಳ ನಾಶಕ್ಕೆ ಕೈಜೋಡಿಸಿದಂತಾಗಿದೆ. ಹೌದು, ಚಿಂತಾಮಣಿ ತಾಲೂಕಿನ ಕೈವರ ಹೋಬಳಿಯ ಕೆಲ ಇಟ್ಟಿಗೆ ಫ್ಯಾಕ್ಟರಿಯ ಮಾಲೀಕರು ಸರ್ಕಾರದ ಯಾವುದೇ ಅನುಮತಿ ಇಲ್ಲದೆ ಕೆರೆಗಳಲ್ಲಿ ಕಾನೂನಿಗೆ ಮೀರಿ ಹಳ್ಳಗಳನ್ನು ತೆಗೆದು ಮಣ್ಣು ಸಾಗಿಸುತ್ತಿದ್ರೂ ಅಧಿಕಾರಿಗಳು ಮಾತ್ರ ಕ್ಯಾರೆ ಎನ್ನದೆ ಕುಳಿತಿದ್ದಾರೆ. ಇನ್ನು ಮಣ್ಣು ಮಾಫಿಯಾಗಳು ಸರ್ಕಾರಿ ಸ್ವಾಮ್ಯದ ಕೆರೆಗಳಲ್ಲಿ ಮಣ್ಣು ಸಾಗಿಸಿಕೊಂಡು ಹೋಗಿ ಇಟ್ಟಿಗೆ ತಯಾರಿಸಿ ಕೋಟ್ಯಾಂತರ ರು ಸಂಪಾದನೆ ಮಾಡಿಕೊಂಡು ಸರ್ಕಾರಕ್ಕೆ ವಂಚನೆ ಮಾಡುತ್ತಿದ್ದಾರೆ. ಆದರೆ ಕಂದಾಯ ಇಲಾಖೆಯ ಅಧಿಕಾರಿಗಳು ಮಾತ್ರ ಯಾವುದೇ ಕ್ರಮ ಕೈಗೊಂಡಿಲ್ಲ. ಅಷ್ಟೇ ಅಲ್ಲದೆ ಕೆರೆಗಳಲ್ಲಿ ಮಣ್ಣು ಸಾಗಿಸಬೇಕಾದರೆ ಕಂದಾಯ ಇಲಾಖೆಯಿಂದ ಅನುಮತಿ ಪಡೆಯಬೇಕು. ಅನುಮತಿ ಪಡೆದ ನಂತರವೂ ಸರ್ಕಾರದ ಅನುಮತಿಯಂತೆ ಕೆರೆಗಳಲ್ಲಿ ಕೇವಲ 4-5 ಅಡಿ ಆಳದವರೆಗೆ ಮಾತ್ರ ಗುಣಿ ತೆಗೆದು ಮಣ್ಣು ಸಾಗಿಸಬೇಕು. ಆದರೆ ಮಣ್ಣು ಮಾಫಿಯಾಗಳು ಕೆರೆಯಲ್ಲಿದ್ದ ಮರ ಗಿಡಗಳನ್ನು ತೆರವು ಮಾಡಿ 15 ಅಡಿಗೂ ಹೆಚ್ಚು ಆಳ ತೆಗೆದು ಕೆರೆಗಳನ್ನು ಅಪಾಯದ ಕೂಪಿಗೆ ತಲುಪುತ್ತಿದ್ದಾರೆ. ಕೋಳಿ ವೇಸ್ಟ್ ಇರ್ಬೋದು, ಆಮೇಲೆ ಇದು ಪಾನಿಪುರಿದು ಪ್ಲಾಸ್ಟಿಕ್ಕು ಇದಿರ್ಬೋದು, ಮತ್ತು ಹೋಟ್ಲುಗಳಲ್ಲಿ ತೆಗೆದಿರುವಂಥ ಪ್ಲಾಸ್ಟಿಕ್ ಕವರು ಎಲ್ಲ ಕೆರೆ ಜೀವನದಿ ಅಂತ ಇರುವಂಥ ನಮ್ಮ ಏನು ತಳಗವಾರ ಕೆರೆಯಲ್ಲಿ ನೀವಾಗಲೇ ನೋಡಿದ್ದೀರಿ, ಒಂದು ನರಕವಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಳೆಗಳೇನಾದರೂ ಬಿದ್ದರೆ ಇಲ್ಲಿಂದ ಹೋಗುವಂಥ ನೀರಿ, ಮತ್ತು ಏನು ಪೆಟ್ರೋಲ್ ಬಂಕ್ ಇದೆ ಅಲ್ಲಿ ಆಯಿಲ್ ಪಾಕೆಟ್ಸ್ ತೆಗೆದಿರೋಂಥ ಆಯಿಲ್ ಪಾಕೆಟ್ಸ್ ನೋಡಿ ನೀವು, ಸುಮಾರು ಒಂದು 3-4 ವರ್ಷದಿಂದ ಆಯಿಲ್ ಪಾಕೆಟ್ಸು ರಾಶಿ ರಾಶಿ ಇದೆ. ಅದು ಯಾವುದೇ ಕಾರಣಕ್ಕೂ ಡಿಕ್ಕಿ ಆಗಲ್ಲ, ಅದೆಲ್ಲ ಒಳಗಡೆ ಹೊರಟೋದ್ರೆ ನಿಜವಾಗಿ ಪ್ರಾಣಿ ಪಕ್ಷಿಗಳು ಸಾಯ್ತವೆ. ಮತ್ತು ಕೋಳಿ ವೇಸ್ಟ್ ಇಲ್ಲಿ ಹಾಕೋದ್ರಿಂದ ಏನಾಗಿದೆ ಅಂದರೆ 40-50 ನಾಯಿಗಳು ಇವತ್ತು ಇಲ್ಲಿದ್ದಾವೆ. ಒಂದ್ಸರಿ 5 ಮೇಕೆಗಳನ್ನ ಕಚ್ಚಿಬಿಟ್ಟಿತ್ತು. ಯಾಕೆ ಅಂತಂದರೆ ಅವು ಭಾಳ ಅಗ್ರೆಸಿವ್ ಆಗಿರ್ತವೆ. ಅವು ಯಾರಾದರೂ ಒಂಟಿ ಹೋದಾಗ ಮನುಷ್ಯನೇ ಅಟ್ಯಾಕ್ ಮಾಡುವಂಥ ಪ್ರವೃತ್ತಿ ನೀವು ಆವಾಗಲೇ ಶಿಲ್ಗಟ್ಟೆ ನೋಡಿದ್ದೀರಿ, ಅದೇ ಥರ ಇಲ್ಲಿ ಇದಾಗ್ತದೆ. ಮತ್ತು ಹಲವಾರು ಬಾರಿ ನಾಯಿಗಳು ಸಂಚಾರ ಮಾಡುವಾಗ ರೋಡಲ್ಲಿ ಒಂದು ಕನಿಷ್ಠ 4-5 ಅಪಘಾತಗಳಿಲ್ಲಾಗ್ತದೆ. ಇಲ್ಲಾಗಿ ಅಪಘಾತ ಕೈ ಕಾಲು ಮುರಿದೋಗಂತದೆ.
ಅನೇಕ ಬಾರಿ ಗಮನಕ್ಕೆ ತಂದಿದ್ವಿ, ಅಧಿಕಾರಿಗಳು ಗಮನಕ್ಕೆ ತಂದ್ವಿ. ಇದೇ ರಸ್ತೆಯಲ್ಲಿ ಜನಪ್ರತಿನಿಧಿಗಳು ಸಹ ಓಡಾಡ್ತಾ ಇರ್ತಾರೆ, ಈ ತಾಲೂಕಿಗೆ ಸಂಬಂಧಪಟ್ಟಿರೋರು ಆಜಿ ಇರ್ಬೋದು, ಮಾಲೆಗಳು ಇರ್ಬೋದು, ಇನ್ನು ಜಿಲ್ಲಾ ಪಂಚಾಯತ್ ಇರ್ಬೋದು, ಯಾರೂ ಸಹ ಈ ಥರದೊಂದು ಹಿಂಗಾಗಿದೆ ಅಂತ ಹೇಳಿದಾಗ ಇದೇ ಈ ಥರ ಆಗಿದೆ, ಜೀವನದಿ ತಳಗುವಾರದ ಕೆರೆ ಅನ್ನೋಂಥದ್ದು ಕೂಡ ಇದಿಲ್ಲ. ನೀವಾಗಲೇ ನೋಡಿದ್ರೆ ಅಲ್ಲಿ ಕೆರೆಯಲ್ಲೇ ಮಣ್ಣು ಇನ್ನು ರಾಜಕೀಯ ಬೆಂಬಲದಿಂದ ಕೆರೆಗಳಲ್ಲಿ ಅವರಿಗೆ ಇಷ್ಟ ಬಂದ ಹಾಗೆ ಮಣ್ಣು ತೆಗೆದು ಇಟ್ಟಿಗೆ ತಯಾರಿಸಿಕೊಂಡು ಮಾರಾಟ ಮಾಡ್ತಿದ್ದಾರೆ. ಮಣ್ಣು ತೆಗೆಯುವರು ಕಾನೂನುಬದ್ಧವಾಗಿ ತೆಗೆದು ಕೆರೆಯ ಸೌಂದರ್ಯವನ್ನ ಹಾಳು ಮಾಡದಂತೆ ಇರಲಿ ಎಂದು ತಳಗವಾರ ಪ್ರತಾಪ್ ಒತ್ತಾಯಿಸಿದ್ದಾರೆ. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಇನ್ನು ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಸಮಿತಿಯ ರಾಜ್ಯ ಕಾರ್ಯದರ್ಶಿಯಾದ ಸೌದ್ ಶಫೀರ್ ಕೋಲಾರದಲ್ಲಿ ಮುಸ್ಲಿಂ ಜನಾಂಗದ ಸುಮಾರು 5,000 ಕುಟುಂಬಗಳಿಗೆ ರಂಜಾನ್ ಹಬ್ಬದ ಪ್ರಯುಕ್ತ ಆಹಾರ ರೇಷನ್ ಕಿಟ್ಗಳನ್ನು ವಿತರಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಮುಸ್ಲಿಂ ಜನಾಂಗದ ಪವಿತ್ರ ಹಬ್ಬವಾದ ರಂಜಾನ್ನಲ್ಲಿ ಅನೇಕ ಬಡ ಕುಟುಂಬಗಳು ಹಬ್ಬವನ್ನು ಆಚರಿಸಲು ಆಗದೆ ತೊಂದರೆ ಪಡುತ್ತಿರುತ್ತಾರೆ. ಅದನ್ನು ನೋಡಿ ತಾವು ಈ ಸೇವೆ ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ. ಬಹಳಷ್ಟು ವಾರ್ಡ್ಗಳಲ್ಲಿ ಬಡ ಮುಸ್ಲಿಂಸ್ ಕುಟುಂಬಗಳನ್ನು ಗುರುತಿಸುವ ಅವರಿಗೆ ಸಹಾಯ ಹಸ್ತವನ್ನು ಚಾಚಿದ್ದು, ರಂಜಾನ್ ಹಬ್ಬವನ್ನು ಅವರೆಲ್ಲರೂ ನೆಮ್ಮದಿಯಿಂದ ಆಚರಿಸಿ ಅಲ್ಲಾಹನಲ್ಲಿ ಪ್ರಾರ್ಥನೆ ಮಾಡುವಂತೆ ಅವರು ಮನವಿ ಮಾಡಿದರು. ರಾಜ್ಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ, ಈ ರಂಜಾನ್ ಹಬ್ಬ ಪ್ರಯುಕ್ತ ಆಹಾರ ಕಿಟ್ ವಿತರಣೆ ಮಾಡಬೇಕಂತ ಎಲ್ಲ ಸೇರಿ ಒಂದು ಟೋಟಲ್ 5,000 ಮಾಡಿದ್ದೀರಿ. 2,000 ಆಲ್ರೆಡಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀರಿ. ನಾವು ಈ ವಾರ್ಡಲ್ಲಿ ಬಂದು ಎಲ್ಲ ಮನೆಗಳಿಗೆ ಕೊಡಬೇಕಂತ, ಸ್ವಲ್ಪ ಬಡವ್ರು ಜಾಸ್ತಿ ಅಂತ ಈ ವಾರ್ಡಲ್ಲಿ ಎಲ್ಲ ಮನೆಗಳಿಗೆ ವಿತರಣೆ ಮಾಡಿ, ಒಂದು 800-1,000 ಈ ವಾರ್ಡಲ್ಲಿ. ಬೇರೆ ವಾರ್ಡಲ್ಲಿ ಬಂದು 800-300, ಒಂದು ವಾರ್ಡಲ್ಲಿ 500, ಆ ಥರ ಎಲ್ಲ ಒಂದು 7-8 ವಾರ್ಡಲ್ಲಿ ಇದು ಮಾಡಿದ್ದೀವಿ. ಟೋಟಲ್ 5,000 ಇದು ಮಾಡಿದ್ದೀವಿ. ವಾರ್ಡ್ ನಂಬರ್ 35 ನಿಸಾರ್ ನಗರ, ಬಿ ಡಿ ಕಾಲೋನಿಯಲ್ಲಿ ಸ್ವಲ್ಪ ಮಾಡಿದ್ದೀರಿ. ಆಮೇಲೆ ಶೈನ್ಶಾ ನಗರ, ಇದು ಅಕ್ಕಿ ಇದೆ, ಆಮೇಲೆ ಇದು ಆಟ, ಒಂದು 7-8 ಐಟಮ್ ಹಾಕಿದ್ದೀರಿ. ಗೋಧಿ ಸಕ್ಕರೆ ಹಾಕಿದ್ದೀರಿ. ನಮ್ಮ ಹಬ್ಬಗೆ ಏನೇನು ಅವಶ್ಯಕತೆ ಇದೆ ಅದು ಇದು ಮಾಡಿ. ರಾಜ್ಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಆದ ಸೌದ್ ಶರೀಫ್ ಅವರು ತುಂಬಾನೇ ಒಳ್ಳೆ ಕೆಲಸ ಮಾಡಿಕೊಂಡು ರಂಜಾನ್ ಹಬ್ಬದ ಪ್ರಯುಕ್ತ ಪ್ರತಿ ವಾರ್ಡಲ್ಲೂ ಕೂಡ ಈ ನಿಸಾರ್ ನಗರ ಇರ್ಬೋದು, ಬಿ ಡಿ ಕಾಲೋನಿ ಇರ್ಬೋದು, ಶೈನ್ಶಾ ನಗರ ಇರ್ಬೋದು, ರಾಮತ್ ನಗರ ಇರ್ಬೋದು, ಪ್ರತಿ ವಾರ್ಡ್ಗಳು ಕೂಡ 200-300-500 ಕಿಟ್ಗಳನ್ನು ಆಹಾರ ಕಿಟ್ ವಿತರಣಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಈ ವಾರದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ನಿಸಾರ್ ನಗರ 35ನೇ ವಾರ್ಡಲ್ಲಿ 2,000 ಮನೆಗಳಿಗೆ ಪ್ರತಿ ಮನೆಗೂ ಕೂಡ ಆಹಾರ ಕಿಟ್ ವಿತರಣೆ ಮಾಡಬೇಕಂದ್ಬಿಟ್ಟು ಇವತ್ತು ಜನ ಸೇರಿಸಿದ್ದೀವಿ ಮತ್ತು ಇಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೀವಿ. ಈ ಕಾರ್ಯಕ್ರಮ ಸೌದ್ ಶರೀಫ್ ಇರ್ಬೋದು, ಅವ್ರ ತಮ್ಮ ಮಸೂದ್ ಶರೀಫ್ ಇರ್ಬೋದು, ನಮ್ಮ ಜಿಯಾ ಇರ್ಬೋದು, ನಮ್ಮ ಪರ್ವೀಸ್ ಇರ್ಬೋದು, ಪ್ರತಿ ವರ್ಷ ಕೂಡ ಈ ಆಹಾರ ಕಿಟ್ ವಿತರಣೆ ಕಾರ್ಯಕ್ರಮ ಮಾಡಿಕೊಂಡೇ ಬರ್ತಾ ಇದ್ದೀವಿ. ಇದರಲ್ಲಿ ತುಂಬ ಬಡವರು ಇರೋದು ಇಲ್ಲಿ ನಿಸಾರ್ ನಗರ ಅಂದ್ಬಿಟ್ಟು ಇಲ್ಲಿ ಪೆಂಡಾಲ್ ಮಾತ್ರ ಹಾಕಿದ್ದೀವಿ, ಬೇರೆ ಕಡೆ ಹಂಗೆ ಮನೆ ಮನೆಗೆ ತೋರಿಸ್ತಾ ಇದ್ದಾರೆ ಅವರು. ಹಂಗೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ದೇವರು ಅವ್ರಿಗೆ ಒಳ್ಳೆ ಮುಂದಿನ ಇನ್ನ ಶಕ್ತಿಗಳು ಅಂದ್ಬಿಟ್ಟು ನನ್ನ ಆಶೀರ್ವಾದ ಮಾಡಿ. ಈ ಸಂದರ್ಭದಲ್ಲಿ ಮಾತನಾಡಿದ ಅಲ್ಪಸಂಖ್ಯಾತ ಮುಖಂಡರಾದ ಎಜಾಜ್ ಅಹಮದ್, ಮಾಜಿ ಕೌನ್ಸಿಲರ್ ನಜೀರ್ ಅಹಮದ್, ಜಿಯಾವುಲ್ಲಾ, ಫಿರೋಜಾ ಹಾಗೂ ಶರೀಫ್ ರವರ ಈ ಸೇವಾ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಎಂದರಲ್ಲದೆ ಇವರ ಸೇವಾ ಕಾರ್ಯ ನಿರಂತರವಾಗಿರಲಿ ಎಂದು ಹಾರೈಸಿದರು. ಲಕ್ಷ್ಮೀಪತಿ, ಅಮೋಕ್ ಟಿವಿ, ಕೋಲಾರ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಭಿವೃದ್ಧಿಗೆ ಹೆಚ್ಚಿನ ಅಭಿವೃದ್ಧಿಯನ್ನು ನೀಡಲಾಗುತ್ತದೆ. ಜಿಲ್ಲಾ ಪಂಚಾಯತಿ ಹೆಚ್ಚುವರಿ ಸಂಕೀರ್ಣ ಕಟ್ಟಡವನ್ನು ಆದಷ್ಟು ಬೇಗ ಮುಗಿಸಿ ಲೋಕಾರ್ಪಣೆ ಮಾಡಬೇಕೆಂದು ಸಚಿವ ಸುಧಾಕರ್ ತಿಳಿಸಿದ್ದಾರೆ. ದೇವನಹಳ್ಳಿ ತಾಲೂಕಿನ ಬೀರಸಂದ್ರ ಗ್ರಾಮದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದ ಹಿಂಭಾಗದಲ್ಲಿ ಬೆಂಗಳೂರು ಗ್ರಾಮದ ಜಿಲ್ಲಾ ಪಂಚಾಯತ್ ವತಿಯಿಂದ ಜಿಲ್ಲಾ ಪಂಚಾಯಿತಿ ಹೆಚ್ಚುವರಿ ಕಟ್ಟಡವನ್ನು ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಸಚಿವ ಸುಧಾಕರ್, ಕೊರೋನಾ ಸೋಂಕು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು. ಒಂದು ವೇಳೆ 4ನೇ ಕೋವಿಡ್ ಅಲೆ ಬಂದರೂ ಜನತೆ ಭಯ ಬೀಳಬೇಕಾದ ಅವಶ್ಯಕತೆ ಇಲ್ಲ ಎಂದರು. ಆದಷ್ಟು ಶೀಘ್ರದಲ್ಲಿ ಈಗ ಸಣ್ಣ ಮಕ್ಕಳಿಗೆ ಕೂಡ ನಾವು ನಮ್ಮ ಪೋಷಕರು ಇದನ್ನು ಭಾಳ ಗಂಭೀರವಾಗಿ ತೆಗೆದುಕೊಳ್ಬೇಕು. ಎಲ್ಲರೂ ಬಂದು ತಮ್ಮ ಮಕ್ಕಳಿಗೆ ಇವತ್ತು ಲಸಿಕೆಯನ್ನು ಕೊಡಿಸೋದ್ರ ಮೂಲಕ ಅವರನ್ನು ರಕ್ಷಣೆ ಮಾಡ್ತೀವಿ. ಮಾಡ್ಕೊಳ್ತೀವಿ, ನಮ್ಮ ಹತ್ರ ಲಸಿಕೆಗಳಿದೆ, ಕೇಂದ್ರ ಸರ್ಕಾರ ಲಸಿಕೆಯನ್ನು ಕಳಿಸ್ತಾ ಇದೆ. ನಾವು ಎಲ್ಲ ಮಕ್ಕಳಿಗೆ ಕೂಡ ಎಲ್ಲ ರೀತಿಯಲ್ಲಿ ಸಿದ್ಧತೆ ಮಾಡ್ಕೊಳ್ತೀವಿ, ಮಾಡಿಕೊಂಡು ಅವರಿಗೆ ಲಸಿಕೆಯನ್ನು ಕೊಡುವಂತ ಕೆಲಸ. ಸಚಿವ ಎಂಟಿಬಿ ನಾಗರಾಜ್ ಮಾತನಾಡಿ, ಸರ್ಕಾರ ಅನುದಾನವನ್ನು ಬಿಡುಗಡೆಗೊಳಿಸದೆ ಬೆಂಗಳೂರಿನಲ್ಲಿ ಕೆಲವು ಇಲಾಖೆಗಳು ಅಲ್ಲಿಯೇ ಕಾರ್ಯನಿರ್ವಹಿಸುತ್ತಿದ್ದು ಮುಂದಿನ ದಿನಗಳಲ್ಲಿ ಮುಂದಿನ ಎಲ್ಲಾ ಇಲಾಖೆಗಳು ಇಲ್ಲಿಗೆ ಬರಬೇಕು. ಇದರಿಂದ ಸಾರ್ವಜನಿಕರಿಗೆ ಅನುಕೂಲವಾಗುತ್ತೆ. ಕಾಮಗಾರಿಯು ಬ್ಲಾಕ್ 2, ಬ್ಲಾಕ್ 3 ಎಂಬ ಎರಡು ಕಟ್ಟಡಗಳನ್ನು ಹೊಂದಿದೆ ಎಂದರು.
ಜಿಲ್ಲಾಧಿಕಾರಿಗಳ ಕಚೇರಿ ಹೆಚ್ಚುವರಿಯಾಗಿ ಬನ್ನಿ ಹೆಚ್ಚುವರಿಯಾಗಿ ಇವತ್ತು 8 ಕೋಟಿ ಅನುದಾನದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಈ 8 ಕೋಟಿ ಅನುದಾನದಲ್ಲಿ ಇವತ್ತು ಕಟ್ಟಡ ಕಟ್ಟಲಿಕ್ಕೆ ಶಿಲಾನ್ಯಾಸ ಭೂಮಿ ಪೂಜೆಯನ್ನು ಇವಾಗೆಲ್ಲ ನಮ್ಮ ಶಾಸಕರು ನಾರಾಯಣ ಸ್ವಾಮಿ ಅವರು ನಮ್ಮ ರವಿಯವರು ಶಾಸಕರು ವೆಂಕಟರಾಣಪ್ಪನವರು ಹಾಗೆ ಡಾಕ್ಟರ್ ಸುಧಾಕರ್ ಜಿಲ್ಲಾಧಿಕಾರಿಗಳು ತಾಲೂಕಾಡಳಿತ ಎಲ್ಲ ಅಧಿಕಾರಿಗಳು ಕೂಡ ಇವತ್ತು ಶಂಕುಸ್ಥಾಪನೆ ಮಾಡಿ ಇದು ಭೂಮಿ ಪೂಜೆಗೆ ಚಾಲನೆಯನ್ನು ಕೊಟ್ಟಿದ್ದೇವೆ. ಭಾಳ ತುರ್ತಾಗಿ ಈ ಕಟ್ಟಡ ನಿರ್ಮಾಣ ಆಗಬೇಕು ಮತ್ತು ಸಾರ್ವಜನಿಕವಾಗಿ ಉಪಯೋಗ ಆಗಬೇಕು. ಮತ್ತು ಏನು ಕೆಲವು ಕಚೇರಿಗಳು ಬೆಂಗಳೂರಿನೆಲ್ಲ ಕಚೇರಿ ಆಡಳಿತ ಮಾಡ್ತಕ್ಕಂಥ ಕಚೇರಿಗಳು ಕೂಡ ಇಲ್ಲಿಗೆ ಆ ಕಚೇರಿಗಳನ್ನು ಶಿಫ್ಟ್ ಮಾಡಬೇಕು. ಆ ಉದ್ದೇಶದಿಂದ ಇವತ್ತು ನಮ್ಮ ಸರ್ಕಾರ 8 ಕೋಟಿ ಹಣ ಕೊಟ್ಟು ಇದನ್ನು ಶಿಲಾನ್ಯಾಸ ಮಾಡಿ ಕಟ್ಟಡ ಕಟ್ಟಲಿಕ್ಕೆ ಭಾಳ ತುರ್ತಾಗಿ ಆಗಬೇಕು ಅಂತೇಳಿ ಇದನ್ನು ನಾವು ಮಾಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಶಾಸಕರಾದ ನಿಸರ್ಗ ನಾರಾಯಣ ಸ್ವಾಮಿ, ವೆಂಕಟರಮಣಯ್ಯ ಹಾಗೂ ಎಂಎಲ್ಸಿ ರವಿ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಕೆ ಶ್ರೀನಿವಾಸ್, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆ ರೇವಣ್ಣಪ್ಪ, ಅನೇಕ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು. ಡಿಸಿ ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. 2022 ಸಾಲಿನ ರಾಜ್ಯ ಮಟ್ಟದ ಸೈನಿಕ ಶಾಲೆಗೆ ಆಯ್ಕೆಯಾಗಿರುವ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಸಮಾರಂಭ ಮತ್ತು ಅನು ಯುಪಿಎಸ್ಸಿ ಫೌಂಡೇಶನ್ ಅಕಾಡೆಮಿ ಉದ್ಘಾಟನೆ ಸಮಾರಂಭ ಚಿಕ್ಕಬಳ್ಳಾಪುರದಲ್ಲಿ ಆಯೋಜನೆ ಮಾಡಲಾಗಿತ್ತು. ಇದರೊಂದು ವರದಿ ಇದೆ, ನೋಡ್ಕೊಂಬನಿ. ಚಿಕ್ಕಬಳ್ಳಾಪುರ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಿದ್ದ 2022 ಸಾಲಿನ ರಾಜ್ಯ ಮಟ್ಟದ ಸೈನಿಕ ಶಾಲೆಗೆ ಆಯ್ಕೆಯಾಗಿರುವ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಸಮಾರಂಭ ಮತ್ತು ಅನು ಯುಪಿಎಸ್ಸಿ ಫೌಂಡೇಶನ್ ಅಕಾಡೆಮಿ ಉದ್ಘಾಟನೆ ಸಮಾರಂಭ ಕಾರ್ಯಕ್ರಮಕ್ಕೆ ಬಿಹಾರ್ ರಾಜ್ಯ ನಿವೃತ್ತ ಪ್ರಧಾನ ಕಾರ್ಯದರ್ಶಿ ಐಎಎಸ್ ಎಸ್ಎಂ ರಾಜುರವರ ನೇತೃತ್ವದಲ್ಲಿ ದೀಪ ಬೆಳಗಿಸುವ ಮೂಲಕ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಲನೆ ನೀಡಿದರು. ನಮಗಿರ ಹೆಚ್ಚಾಗಿ ನಿಮ್ಮ ಈ ಕಾರ್ಯಕ್ರಮದ ಒಂದು ಉದ್ದೇಶ, ಈ ಕಾರ್ಯಕ್ರಮ ಯಾಕೆ ಮಾಡ್ತಾ ಇದ್ದಾರೆ, ಏನಕ್ಕೋಸ್ಕರ ಮಾಡ್ತಾ ಇದ್ದಾರೆ, ನೀವೆಲ್ಲ ಯಾಕೆ ಈ ಕಾರ್ಯಕ್ರಮಕ್ಕೆ ನಾವೆಲ್ಲ ಭಾಗವಹಿಸಿದ್ದೀವಿ ಅಂತ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಯಾಕಂದರೆ ಈ ಅನು ಕೋಚಿಂಗ್ ಸೆಂಟ್ರನ್ನು ಅವರು ಏನು ಯಾವ ಉದ್ದೇಶಕ್ಕೆ ಮಾಡಿಕೊಟ್ರು, ಅದರಿಂದ ಯಾರ್ಯಾರು ಈ ಒಂದು ಅನು ಕೋಚಿಂಗ್ ಸೆಂಟ್ರ್ಗೆ ಪಾತ್ರಧಾರಿಗಳಾಗಿದ್ದಾರೆ, ಆ ಒಂದು ಅನು ಕೋಚಿಂಗ್ ಸೆಂಟ್ರಿಂದ ಯಾರ್ಯಾರು ಮುಂದಿನ ವಿದ್ಯಾಭ್ಯಾಸಕ್ಕೆ ಆಯ್ಕೆ ಆಗಿದ್ದಾರೆ, ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅಂತ ನಾವೆಲ್ಲ ತಿಳ್ಕೊಂಡಿದ್ದೀವಿ. ನಾವು ಈಗಾಗಲೇ ಇನ್ನು 2ನೇ ಕಾರ್ಯಕ್ರಮ ಈ ಒಂದು ಅನು ಕೋಚಿಂಗ್ ಸೆಂಟ್ರಲ್ಲಿ ಈ ರೀತಿ ಎಲ್ಲ ವಿದ್ಯಾರ್ಥಿಗಳಿಗೆ ಆಯ್ಕೆ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು 2ನೇ ಕಾರ್ಯಕ್ರಮಕ್ಕೆ ನಾವು ಈಗಾಗಲೇ ಭಾಗವಹಿಸಿರ್ತಕ್ಕಂಥವ್ರು, ಯಾಕೆ ತಾವೆಲ್ಲ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ತಾವೆಲ್ಲ ನೋಡಿದ್ದೀವಿ. ಏನು ತಾವೆಲ್ಲ ಈ ಒಂದು ಅನು ಕೋಚಿಂಗ್ ಸೆಂಟ್ರು ಇವತ್ತೇನು ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕ್ರಮ ನಡೀತಾ ಇದೆ, ಈ ಒಂದು ಅಂಬೇಡ್ಕರ್ ಭವನ 27/4/2022 ಸೀಮಿತ ಆಗಬಾರ್ದು ಅಂತ ನಾನು ಅದು ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ವೇಳೆ 2022 ಸಾಲಿನ ರಾಜ್ಯ ಮಟ್ಟದ ಸೈನಿಕ ಶಾಲೆಗೆ ಆಯ್ಕೆಯಾಗಿರುವ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷ ಆನಂದ್ ಬಾಬುರೆಡ್ಡಿ, ನಗರಸಭೆ ಸದಸ್ಯರು ಆರ್ ಮಠಪ್ಪ, ಮಂಜುನಾಥ್ ಗೌಡ ಹಾಗೂ ಇನ್ನಿತರು ಉಪಸ್ಥಿತರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ತುಮಕೂರಿನ ಸೆಂಚುರಿ ಹೋಂಡಾ ಶೋರೂಮ್ನಲ್ಲಿರುವ ಕ್ರೆಡಿಟ್ ವೈಸ್ ಫೈನಾನ್ಸ್ ಕಂಪನಿಯವರು ಗ್ರಾಹಕರ ಮೇಲೆ ದೌರ್ಜನ್ಯ ಎಸಗಿರುವಂತಹ ಘಟನೆ ತುಮಕೂರಿನಲ್ಲಿ ನಡೆದಿದೆ. ತುಮಕೂರಿನ ಸೆಂಚುರಿ ಹೋಂಡಾ ಶೋರೂಮ್ನಲ್ಲಿ ಅಭಿಷೇಕ್ ಎಂಬುವರು ದ್ವಿಚಕ್ರ ವಾಹನವನ್ನು ಖರೀದಿ ಮಾಡಿದ್ದು, ಖರೀದಿಗಾಗಿ ಕ್ರೆಡಿಟ್ ವೈಸ್ ಎಂಬ ಫೈನಾನ್ಸ್ ಕಂಪನಿಗೆ ಅಭಿಷೇಕ್ ಅವರ ತಂದೆಯಾದ ದಾಖಲಾತಿಗಳನ್ನು ನೀಡಿದ್ದಾರೆ. ಆದರೆ ಅವರ ತಂದೆಯ ಸಹಿ ಇಲ್ಲದೆ ಅಭಿಷೇಕ್ ಅವರಿಗೆ ಗಾಡಿಯನ್ನು ಡೆಲಿವರಿ ಮಾಡಿದರು. ಇದಕ್ಕೆ 10,000 ಕೊಡುವಂತೆ ಒತ್ತಾಯಿಸಿದ್ದಾರೆ. 10,000 ಹಣವನ್ನು ಕೊಟ್ಟಿಲ್ಲವೆಂದು ತಿಪ್ಟೂರಿಗೆ 5-6 ಯುವಕರೊಂದಿಗೆ ಮನೆಯ ಮುಂದೆ ಗಲಾಟೆ ಮಾಡಿ ಅವಾಚ್ಯ ಶಬ್ದಗಳನ್ನು ನಿಂದಿಸಿರುವಂತಹ ಘಟನೆ ನಡೆದಿದೆ. ಹರೀಶ್ ಅಂತ ಸೆಂಚುರಿ ಹೋಂಡಾದಲ್ಲಿ ನಾನೊಂದು ಹೋಂಡಾ ಶೈನ್ ಡಿಸ್ಕ್ ಗಾಡಿ ಡೆಲಿವರಿ ತೊಗೊಂಡಿದ್ದೆ. ಅಮೌಂಟ್ ಎಲ್ಲ ಫುಲ್ ಕಟ್ಟಿದ್ದೀನಿ. ಆ ಅಮೌಂಟಿಗೆ ನಮ್ಮ ತಂದೆಯ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ದೆ. ನಮ್ಮ ತಂದೆ ಡಾಕ್ಯುಮೆಂಟ್ಸ್ ಕೊಟ್ಟಿರೋದ್ರಿಂದ ಇವಾಗ 10,000 ರೂಪಾಯಿ ಕೊಡು ಅಂತೇಳಿ ನನಗೆ ಬೇಡಿಕೆ ಡಿಮ್ಯಾಂಡ್ ಮಾಡಿದರು. ಆ 10,000 ರೂಪಾಯಿಗೆ ಕೊಡೋಕ್ಕಾಗ್ದಿದ್ದಕ್ಕೆ 2 ತಿಂಗಳು EMI ಬಂದಿದೆ, 3 ತಿಂಗಳಾಗಿದೆ ನನ್ನ ಗಾಡಿ ತೊಗೊಂಡು. ನಾನು ಇನ್ನೂ ಕೊಟ್ಟಿಲ್ಲ ಅನ್ನೋ ಉದ್ದೇಶಕ್ಕೆ ಏನು ಮಾಡಿಬಿಟ್ಟಿದ್ದಾರೆ. ಇವಾಗ 10,000 ರೂಪಾಯಿ ನಮ್ಮ ತಂದೆ ಕರ್ಕೊಂಬಂದು ಸೈನ್ ಹಾಕ್ಸ್ಕೊಡ್ತೀನಿ ಸರ್ ಅಂತ ನಾನು ಹೇಳಿದ್ದೆ ಅವ್ರಿಗೆ. ಅದಕ್ಕೆ ನಿಮ್ಮ ತಂದೆನೂ ಬೇಡ ಏನೂ ಬೇಡ, ನನಗೆ 10,000 ರೂಪಾಯಿ ಕೊಡಿ, ನಾನು ಮಾಡ್ತೀನಿ ಹಂಗೇನೆ ಅಂತ ಮಾಡಿಬಿಟ್ಟು ಲೋನ್ ಮಾಡಿಬಿಟ್ಟು ಡಿಲಿವರಿ ಗಾಡಿ ಕೊಟ್ಟಿದ್ರು. ನಮ್ಮ ತಂದೆ ಡಾಕ್ಯುಮೆಂಟ್ಸ್ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ಅಷ್ಟೇ, ಆ ಪ್ಯಾನ್ ಕಾರ್ಡ್ ಇರಲಿಲ್ಲ, ವೋಟರ್ ID ಅಷ್ಟೇ ಕೊಟ್ಟರೆ ನಾನು KEB ಬಿಲ್ಲು, ಅಷ್ಟು ಬಿಟ್ಟರೆ ಬೇರೆ ಏನು ತೊಗೊಂಡಿಲ್ಲ ನಮ್ಮ ತಂದೆ ಡಾಕ್ಯುಮೆಂಟ್ಸು. ಅಷ್ಟನ್ನು ತೊಗೊಂಡು ಲೋನ್ ಮಾಡಿ ಗಾಡಿ ಡಿಲಿವರಿ ಕೊಟ್ಬಿಟ್ಟು ಇವಾಗ 10,000 ರೂಪಾಯಿ ಕೊಟ್ಟಿಲ್ಲ ಅನ್ನೋ ಉದ್ದೇಶಕ್ಕೆ ಕಾರ್ ಮಾಡಿಕೊಂಡು ಊರಿಗೆ ಹೋಗಿ ಅಲ್ಲಿ ನಮ್ಮ ತಂದೆಗೆ ಹುಷಾರಿಲ್ಲ, ಆತ ತೊಂದರೆ ಇದೆಯೋ, ನೆನ್ನೆ ಆಸ್ಪತ್ರೆಯಿಂದ ಹೋಗಿದ್ದಾರೆ. ಅದಕ್ಕೆ ಇವಾಗ ತುಂಬ ತೊಂದರೆ ಆಗಿದೆ ಅಂದ್ಬಿಟ್ಟು ವೀಡಿಯೋ ಎಲ್ಲ ಇದೆ. ಅವ್ರು ಊರಿಗೆ ಹೋಗಿ ಗಲಾಟೆ ಮಾಡ್ತಾ ಇರೋದು, ಡ್ರಿಂಕ್ಸ್ ಮಾಡಿ ನಮ್ಮ ಅಕ್ಕ ತಂಗಿದ್ರ ಮೇಲೆಲ್ಲ ಇದು ಮಾಡ್ತಾ ಇರೋದು,
ಈ ಥರ ಎಲ್ಲ ತುಂಬ ತೊಂದರೆ ಮಾಡ್ತಾ ಇದೆ. ಅದರಲ್ಲೂ 2 ತಿಂಗಳದ್ದು EMI ಕಟ್ಟಿದ್ದೀನಿ ನಾನು, ಗಾಡಿದ 2 ತಿಂಗಳದ್ದು EMI ಪೇಮೆಂಟ್ ಮಾಡಿದ್ದೀನಿ. 2 ತಿಂಗಳದ್ದು EMI ನಾನು ಪೇಮೆಂಟ್ ಮಾಡಿದ್ದೀನಿ. ಹೋದ ತಿಂಗಳದ್ದು ಈ ತಿಂಗಳದ್ದು 2 EMI ಬಂದಿದೆ, 2 ಕಟ್ಟಿದ್ದೀನಿ. ಗಲಾಟೆ ಮಾಡಿರೋದು ಸಹ ವಿಡಿಯೋ ಇದೆ. ನಮ್ಮ ತಾಯಿಗೆ, ನಮ್ಮ ತಂದೆಗೆ, ಎಲ್ಲರಿಗೂ, ನಮ್ಮ ಅಕ್ಕದಿರಿಗೆ ಹೋಗಿ ತೊಂದರೆ ಕೊಡ್ತಾ ಇರೋದು. ಊರಿಗೋಗಿ ಶೋರೂಮ್ ಅವರು ಗಾಡಿ ನಂಬರ್ ಎಲ್ಲ ಇದೆ. ಗಾಡಿ ತೊಗೊಂಡು ಹೋಗಿ 3 ಮಂತ್ಸ್ ಆಗಿದೆ, 3 ಮಂತ್ಸ್ ಆಗಿದೆ. 2 ಮಂತ್ಸ್ EMI ಕಟ್ಟಿದ್ದೀನಿ, 2 ತಿಂಗಳು EMI ಕಟ್ಟಿದ್ದೀನಿ. ಡ್ಯೂ ಯಾವುದೂ ಇಲ್ಲ, ಯಾವುದೂ ಇಲ್ಲ. ಮನೆ ಹತ್ರ ಹೋಗಿ ಗಲಾಟೆ ಮಾಡಿದ್ದಾರೆ. ಮನೆ ಹತ್ರ ಹೋಗಿರೋದು ಏನಕ್ಕೆ ಅಂದರೆ, ಫೋರ್ಜರಿ ಮಾಡಿರೋದು ನಮ್ಮ ತಂದೆ ಸೈನ್ ಇವರೇ ಮಾಡಿಸ್ಕೊಂಡು ನನಗೆ ಇದು ಮಾಡಿ 10,000 ಕೊಡು ಅಂತೇಳಿ ಇದು ಮಾಡಿರೋ ದುಡ್ಡಿಗೆ ಮನೆ ಹತ್ರಕ್ಕೆ ಹೋಗಿ ಗಲಾಟೆ ಮಾಡ್ತಾ ಇರೋದು. ಇವತ್ತು ಹೋಗಿರೋದು, ಇವತ್ತು ಸಾಯಂಕಾಲ. ಇವತ್ತು ಏನು ಸೆಂಚುರಿ ಹೋಂಡಾ, ಇವತ್ತು ಲಕ್ಷಗಟ್ಟಲೆ ಇವತ್ತು ಗಾಡಿಗಳು ಬಿಟ್ಟಿದ್ದಾರೆ ಫೈನಾನ್ಸಲ್ಲಿ. ಆ ಫೈನಾನ್ಸ್ ಬಿಟ್ಟಿರೋದಲ್ಲದೆ ಹಲವಾರು ಫೈನಾನ್ಸ್ನವರು ಇವತ್ತು ಜನಗಳಿಗೆ ಭಾರಿ ಕಿರುಕುಳ ಕೊಟ್ಟು ಎಷ್ಟೋ ಜನ ಗಾಡಿಗಳು ಬಿಟ್ಬಿಟ್ಟಿದ್ದಾರೆ. ಅಂಥ ಒಂದು ವಿಚಾರ ಬಂದಾಗ ಈ ಅಭಿಷೇಕ್ ಅನ್ನೋಂಥ ವ್ಯಕ್ತಿ ಇವತ್ತು ಒಂದು ಬೈಕ್ನ ಖರೀದಿ ಮಾಡಿರ್ತಾರೆ, ಅವ್ರ ತಂದೆ ಸೈನ್ನ ಇವರೇ ಹಾಕ್ಕೊಂಡು ಇವತ್ತು ಏನು ಒಂದು ಫ್ರಾಡ್ ಮಾಡಿದ್ದಾರೆ. ಏನಂದರೆ 10,000 ರೂಪಾಯಿ ಹಣನ ಡಿಮ್ಯಾಂಡ್ ಮಾಡ್ಕೊಂಡು ಇವತ್ತು ಊರಿಗೆ ಹೋಗಿ ಕುಡಿತ ಮಾಡಿ ಜನಗಳು ಮನೇಲಿರೋಂಥ ಫ್ಯಾಮಿಲಿ ಮೇಲಿನ ದೌರ್ಜನ್ಯ ಮಾಡಿ ತುಂಬ ತೊಂದರೆ ಮಾಡಿದ್ದಾರೆ. ಹಾಗಾಗಿ ವಿಚಾರ ತಿಳಿದಾಗ ನಾವು ಇಲ್ಲಿ ಕೇಳೋಕೆ ಬಂದಾಗ ಅವನು ಹೇಳ್ತಾನೆ, ಫೋನ್ ಮಾಡಿದಾಗ ನಾವು ತೊಗೊಳೋದೇ ಸರ್ ಏನು ಮಾಡ್ಕೋತೀರಿ ನೀವು ಮಾಡ್ಕೊಳ್ಳಿ ಅನ್ನೋ ಲೆಕ್ಕಾಚಾರದಲ್ಲಿ ಯಾರು ಫ್ರಾಡ್ ಮಾಡಿದ್ರು ಆತ ಹೇಳ್ತಾನೆ, ಹರೀಶ್ ಅನ್ನೋಂಥ ವ್ಯಕ್ತಿ. ಇವತ್ತು ಮತ್ತೆ ಇದೊಂದೇ ವಿಚಾರದಲ್ಲ, ಆಟೋ ಫೈನಾನ್ಸ್ ಇರ್ಬೋದು, ಕೆಲವು ಇನ್ನೂ ಹಲವಾರು ಫೈನಾನ್ಸ್ಗಳು ಇರ್ಬೋದು, ಬೇರೆ ಅಲ್ಲ ನಾವು ಒಂದೇ ಹೇಳ್ತಲ್ಲ, ಕೆಲವು ಇನ್ಸೂರೆನ್ಸ್ಗಳು ಇರ್ಬೋದು, ಒಬ್ಬೊಬ್ರಿಗೆ ಒಂದೊಂಥರ ರೀತಿಯಲ್ಲಿ ಇವರು ದುಡ್ಡುಗಳನ್ನ ಕಟ್ಸ್ಕೊಂಡು ಜನಗಳಿಗೆ ಮೋಸ ಮಾಡ್ಕೊಂಡು ತುಂಬ ತೊಂದರೆಗಳಾಗ್ತಾಯಿದೆ ಈ ತುಮಕೂರಲ್ಲಿ. ಹಾಗಾಗಿ ಇವತ್ತು ಏನು ನಮ್ಮ ತುಮಕೂರು ಜನತೆಗೆ ತೊಂದರೆ ಆಗಿದೆಯೋ, ಈ ತೊಂದರೆಗಳ ಸಮಸ್ಯೆ ಬಗೆಹರಿಸ್ಬೇಕು. ಇದು ಏನು ಫೈನಾನ್ಸ್ಗಳು ಲೈಸೆನ್ಸ್ಗಳು ಕರೆಕ್ಟಾಗಿದೆಯಲ್ವ ಅಂತ ಚೆಕ್ ಮಾಡಬೇಕು. ಚೆನ್ನೈಯಲ್ಲಿ ಆಫೀಸ್ ಮಾಡ್ತಾರೆ, ತುಮಕೂರಲ್ಲಿ ಬ್ರಾಂಚ್ ಮಾಡ್ತಾರೆ. ತುಮಕೂರಾಗಿ ಬ್ರಾಂಚ್ ಮಾಡಿದ್ರೆ ಲೈಸೆನ್ಸ್ಗಳು ಇರೋ ಸರಿಯಾಗಿ ಅವ್ರ ಹತ್ರ. ಹಾಗಾಗಿ ಇವತ್ತು ಜನಗಳಿಗೆ ಭಾರಿ ತೊಂದರೆ ಆಗಿದೆ. ಇದು ಒಂದು ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ ಅಂತ ಹೇಳ್ಬೋದು ತುಮಕೂರಲ್ಲಿ. ಇವತ್ತು 1,000 ಗಾಡಿಗಳು ಫೈನಾನ್ಸ್ಗಳಾಗಿದ್ದಾವೆ, ಯಾವ ಗಾಡಿನೂ ಒಬ್ಬರ ಹತ್ರ ಸರಿಯಾಗಿಲ್ಲ. 10,000 20,000 ಕೊಟ್ಟು ಗಾಡಿ ಖರೀದಿ ಮಾಡಬೇಕು, ಖರೀದಿ ಮಾಡಿದ್ಮೇಲೆ ಏನು ಮಾಡ್ತಾರೆ, ಲೋನ್ ಕಟ್ಟಲಿಲ್ಲ ಅಂದಾಗ 1 ತಿಂಗಳಿಗೆ ಗಾಡಿ ಕಿತ್ಕೊಂಡು ಹೋಗೋದು, 2 ತಿಂಗಳಿಗೆ ಗಾಡಿ ಕಿತ್ಕೊಂಡು ಹೋಗೋದು. ಈ ಥರ ಹಲವಾರು ತೊಂದರೆಗಳಾಗಿದ್ದಾವೆ. ಮನೆ ತವ ಬಂದು ಭಾರಿ ಕಿರುಕುಳ ಕೊಡ್ತಾರೆ, ಅದು ನಾವು ಇಲ್ಲದೇ ಇರೋಂಥ ಟೈಮಲ್ಲಿ. ಇದಿಷ್ಟೇ ಕ್ಷಣದ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ಬರ್ತೀನಿ. ಅಲ್ಲಿ ಅವರು ನೋಡ್ತಾರೆ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.